ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರಿಗೆ ಡಿಸಿಸಿ ಬ್ಯಾಂಕ್ ಬಡ್ಡಿ ರಹಿತವಾಗಿ 5 ಲಕ್ಷ ಸಾಲ ನೀಡಿದೆ ಸಾಲದ ಹಣವನ್ನು ಡ್ರಾ ಮಾಡಲು ಚಿಕ್ಕಬಳ್ಳಾಪುರ ನಗರದ ಡಿಸಿಸಿ ಬ್ಯಾಂಕ್ ಮುಂದೆ ನೂರಾರು ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರು ಸಾಲುಗಟ್ಟಿ ನಿಂತಿರುವ ದೃಶ್ಯ ಕಂಡುಬಂದಿತು ಈ ಕುರಿತು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಎಲ್ವಳ್ಳಿ ರಮೇಶ್ ಮಾತನಾಡಿ ಡಿಸಿಸಿ ಬ್ಯಾಂಕ್ ನಿಂದ ಸ್ತ್ರೀ ಶಕ್ತಿ ಸಂಘಗಳಿಗೆ ವಿತರಿಸುತ್ತಿರುವ ಬಡ್ಡಿ ರಹಿತ ಸಾಲದ ಹಣವನ್ನು ಡ್ರಾ ಮಾಡಲು ಬ್ಯಾಂಕ್ ಮುಂದೆ ಮಹಿಳೆಯರು ಸಾಲುಗಟ್ಟಿ ನಿಂತಿದ್ದಾರೆ ಬ್ಯಾಂಕ್ ತುಂಬಾ ಮಹಿಳೆಯರೇ ಗೀಚಿಗುಡುತ್ತಿದ್ದಾರೆ ಇದರಿಂದ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ ಪರವಾಗಿ ಅಲೆ ಮೂಡಿಸಲು ಜನರಿಗೆ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ಸುಧಾಕರ್ ಅವರು 5 ಲಕ್ಷ ಕೊಟ್ಟ ನಮ್ಮ ಸಂಘಗಳಿಗೆ ಶಿಶಕ್ತಿ ಸಂಘಗಳಿಗೆ ಅಂತಂದ್ರು ಆಮೇಲೆ ಡಿಸಿಸಿ ಬ್ಯಾಂಕ್ ಅವರನ್ನು ವಿಚಾರಿಸಿದ್ರೆ ಸರ್ ಡಿಸಿಸಿ ಬ್ಯಾಂಕ್ ಇಂದ ನಾವು ಕೊಡ್ತಾ ಇದ್ದೀವಿ ಬೇರೆ ವೈಯಕ್ತಿಕ ಬೇರೆ ಹೆಸರು ಕೊಡ್ತಾ ಇಲ್ಲ ಅಂತ ಹೇಳಿ ಡಿಸಿಸಿ ಬ್ಯಾಂಕ್ ನವರು ಹೇಳ್ತಾರೆ ಇನ್ನು ಒಂದು ವಾರದಿಂದ ಬ್ಯಾಂಕ್ ಮುಂದೆ ಗುಂಪು ಗಟ್ಟಲೆ ಜಮಾಯಿಸಿ ಅರ್ಜಿ ನೀಡುವುದು ಹಣ ಡ್ರಾ ಮಾಡಲು ಬಂದಿರುವ ಮಹಿಳೆಯರನ್ನು ಗ್ರಾಹಕರನ್ನ ನಿಯಂತ್ರಿಸುವುದು ಅವರನ್ನು ಸಾಲು ಸಾಲಾಗಿ ನಿಲ್ಲಿಸುವುದೇ ಬ್ಯಾಂಕ್ ಸಿಬ್ಬಂದಿಗೆ ತಲೆನೋವಾಗಿ ಪರಿಣಮಿಸಿದ್ದು ಏರಿದ ಧ್ವನಿಯಲ್ಲಿ ಕೂಗಿ ಕೂಗಿ ನಿಲ್ಲಿಸುವಂತಾಗಿದೆ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣ ಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ